ನಮಸ್ಕಾರ ಗುರುಗಳೇ, ಮತ್ತೊಂದು ಮಹತ್ವಪೂರ್ಣವಾದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರುತ್ತಾ ನಾನು ನಿಮ್ಮನೆ ಹುಡುಗ ಶ್ರೀನಾಥ್. ನಾವಿವತ್ತು ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಶಿವಮೊಗ್ಗದಿಂದ ಮೂಡುಬಿದ್ರೆಗೆ, ಮೂಡುಬಿದ್ರೆಯಿಂದ ಶಿವಮೊಗ್ಗಕ್ಕೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಸಂಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. KA18C9962. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಮ್ಮದೊಂದು ಸಣ್ಣ ವಿನಂತಿ. ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಗುರುಗಳು, ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಸೊ ಮತ್ತೆ ಆಗ್ತಾಡ ಇವತ್ತಿನ ವಿಡಿಯೋ ಶುರು ಮಾಡೋಣ, ಬನ್ನಿ. ಮೊದಲನೇದಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಬಹಳ ಮುಖ್ಯವಾದ ಮಾಹಿತಿ ನಾವು ನೋಡೋದಾದ್ರೆ, ಅಶೋಕ್ ಲೈಲ್ಯಾಂಡ್ ಅವರ BS6 ಇಂಜಿನ್ ಹೊಂದಿರುವಂತಹ ಸ್ಟ್ರಾಂಗ್ ಗಾಡಿ ನಾವು ಕಾಣಬಹುದು, ಹಾಗೂ 6+1 ಟೋಟಲ್ ಆಗಿ 7 ಗೇರ್ ಅನ್ನು ಹೊಂದಿದ್ದು, ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯಲ್ಲಿ ಮೇಂಟೆನೆನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ನೀಡಲಾಗುತ್ತದೆ, ಹಾಗೂ ಸಾರ್ವಜನಿಕರು ಜರ್ನಿ ಮಾಡುವಾಗ ಬೋರ್ ಆಗದಂತೆ ಇರಲು ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ. ಹಾಗೂ ಈ ಬಸ್ ಅಲ್ಲಿ ಟೋಟಲ್ ಆಗಿ 48 ಸೀಟ್ ಅನ್ನು ಹೊಂದಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ 3+2 ನಾರ್ಮಲ್ ಸೀಟ್ಗಳನ್ನು ಜೋಡಿಸಲಾಗಿದೆ. ಹಾಗೂ ಈ ಬಸ್ ಅಲ್ಲಿ 2 ಡೋರ್ ಅನ್ನು ಹೊಂದಿದ್ದು ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ. ಹಾಗೂ ಈ ಬಸ್ಸಿನ ಸಮಯದ ಮಾಹಿತಿ ನಾವು ನೋಡೋದಾದ್ರೆ, ಶಿವಮೊಗ್ಗ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟು, ಎನ್ಆರ್ಪುರ 8:25 ರೀಚ್ ಆಗಿ, 8:45 ಬಿಟ್ಟು, ಬಾಳೆನೂರು 9:45 ರೀಚ್ ಆಗಿ, 10 ಗಂಟೆಗೆ ಬಿಟ್ಟು, ಮಾಗುಂಡಿ 10:20 ಪಾಸ್ ಆಗಿ, ಕಳಸ 11:15 ರೀಚ್ ಆಗಿ, 11:30 ಬಿಟ್ಟು, ಕುದುರೆಮುಖ ಮಧ್ಯಾಹ್ನ 12:15 ಪಾಸ್ ಆಗಿ, ಮಾಳಗೇಟು 1:10 ಪಾಸ್ ಆಗಿ, ಬಜಗುಳಿ 1:20 ಪಾಸ್ ಆಗಿ, ಕಾರ್ಕಳ 1:35 ರೀಚ್ ಆಗಿ, 1:45 ಬಿಟ್ಟು, ಮೂಡುಬಿದ್ರೆ 2:15 ಹೋಗಿ ರೀಚ್ ಆಗುತ್ತದೆ. ತದನಂತರ ಮೂಡುಬಿದ್ರೆ 2:45 ಬಿಟ್ಟು, ಕಾರ್ಕಳ 3:15 ರೀಚ್ ಆಗಿ, 3:25 ಬಿಟ್ಟು, ಬಜಗುಳಿ 3:50 ರೀಚ್ ಆಗಿ, 3:55 ಬಿಟ್ಟು, ಮಾಳಗೇಟು 4 ಗಂಟೆಗೆ ಪಾಸ್ ಆಗಿ, ಕುದುರೆಮುಖ ಸಂಜೆ 5 ಗಂಟೆಗೆ ಪಾಸ್ ಆಗಿ, ಕಳಸ 5:45 ರೀಚ್ ಆಗಿ, 6 ಗಂಟೆಗೆ ಬಿಟ್ಟು, ಮಾಗುಂಡಿ 6:45 ಪಾಸ್ ಆಗಿ, ಬಾಳೆನೂರು 7:05 ರೀಚ್ ಆಗಿ, 7:15 ಬಿಟ್ಟು, ಎನ್ಆರ್ಪುರ 8:15 ರೀಚ್ ಆಗಿ, 8:20 ಬಿಟ್ಟು, ಶಿವಮೊಗ್ಗ ರಾತ್ರಿ 9:30 ಹೋಗಿ ರೀಚ್ ಆಗುತ್ತದೆ. ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಪ್ರಯಾಣ ದರದ ಮಾಹಿತಿ ನಾವು ನೋಡೋದಾದ್ರೆ, ಶಿವಮೊಗ್ಗದಿಂದ ಮೂಡುಬಿದ್ರೆಗೆ ಒಬ್ಬರಿಗೆ 265 ರೂಪಾಯಿ ಆಗುತ್ತದೆ, ಹಾಗೂ ಶಿವಮೊಗ್ಗದಿಂದ ಕಳಸಕ್ಕೆ 198 ರೂಪಾಯಿ ಆಗುತ್ತದೆ. ಅದೇ ರೀತಿಯಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ. ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಈ ಬಸ್ಸು ಇಷ್ಟು ಅಚ್ಚುಕಟ್ಟಾಗಿ ಸುಭದ್ರತೆಯಿಂದ ಕೂಡಿರಲು ಪಿಟಿ ಕೋಚ್ ಬಸ್ ಬಾಡಿ ಬಿಲ್ಡರ್ ಕರೂರು ಇವರ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುತ್ತದೆ. ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಬಹಳ ಮುಖ್ಯವಾದ ಮಾಹಿತಿ ನಾವು ನೋಡೋದಾದ್ರೆ, ಕಳಸದಿಂದ ಶಿವಮೊಗ್ಗಕ್ಕೆ, ಬಾಳೆನೂರಿಂದ ಶಿವಮೊಗ್ಗಕ್ಕೆ ಕೊನೆಯ ಬಸ್ ಸೇವೆ ಇದಾಗಿರುತ್ತದೆ. ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿರುತ್ತದೆ. ಸಾರ್ವಜನಿಕರು ಶ್ರೀ ಅನ್ನಪೂರ್ಣೇಶ್ವರಿ ಸಾರಿಗೆ ಸಂಸ್ಥೆಯ ಎಲ್ಲ ವಾಹನ ಸೇವೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿದಂತಹ ಎಲ್ಲ ನಮ್ಮ ಪ್ರೀತಿಯ ಗುರುಗಳಿಗೆ ಧನ್ಯವಾದಗಳು. ಹಾಗೂ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಜೈ ಕರ್ನಾಟಕ ಮಾತೆ.